ನಮಸ್ಕಾರ, ನಾನು ಪಲ್ಲವಿ. ಹುಲಿ ಉಗುರಿನ ಲಾಕೆಟ್ ಸುದ್ದಿ ದಿನೇ ದಿನೇ ಹೆಚ್ಚಾಗಿದ್ದು, ಹುಲಿ ಉಗುರು ಇದ್ದವರ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಾರೆ ಎಂದು ನಗರದ ಬಿಜೆಪಿ ಮುಖಂಡ ಬಿಜುಗೋಡ್ ಪಾಟೀಲ್ ಅವರ ಮನೆಗೂ ಕೂಡ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ವಿಜಯಪುರ ನಗರದಲ್ಲಿರುವ ಬಿಜೆಪಿ ಮುಖಂಡ ಬಿಜುಗೋಡ ಪಾಟೀಲ್ ನಿವಾಸಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ್ದು, ಹುಲಿ ಉಗುರಿನ ಲಾಕೆಟ್ಗಾಗಿ ಮನೆಯಲ್ಲಿ ಹುಡುಕಾಟ ನಡೆಸಿದ್ರು. ಬಿಜುಗೌಡ ಪುತ್ರ ಶಾಶ್ವತ್ ಪಾಟೀಲ್ ಕೊರಳಲ್ಲಿ ಧರಿಸಿದ ಹುಲಿ ಉಗುರಿನ ಲಾಕೆಟ್ ಇದು ಫೋಟೋ ವೈರಲ್ ಆಗಿದ್ದು, ಫೋಟೋ ವೈರಲ್ ಆದ ಬೆನ್ನಲ್ಲೇ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿದ ಬಿಜುಗೌಡ ಪಾಟೀಲ್, ಅಧಿಕಾರಿಗಳಿಗೆ ನಾನೇ ಸ್ವತಃ ಫೋನ್ ಮಾಡಿ ಕರೆಸಿದ್ದೇನೆ, ಹುಲಿ ಉಗುರನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕರೆಸಿದ್ದೇನೆ ಎಂದು ತಿಳಿಸಿದ್ರು. ನಾನು ನಿನ್ನೆ ತಾವು ಮಾಧ್ಯಮದ ಮುಂದೆ ಹೇಳಿದ್ರ ಪ್ರಕಾರ ದಸರಾ ಹಬ್ಬದ ಆಚರಣೆ ಸಂದರ್ಭದಲ್ಲಿ ತಾವು ಬಂದಿದ್ದೀರಿ, ಮಾಧ್ಯಮದವರೆಲ್ಲರೂ ಅವಾಗ ನಾನು ಹೇಳಿಕೆ ಕೊಟ್ಟಿದ್ದೆ. ಆದರೆ ಇವತ್ತು ಕೂಡ ಬೆಳಗ್ಗೆ ನಾನು ಮೇಲಾಧಿಕಾರಿಗಳಿಗೆ ನಾನೇ ಸ್ವತಃ ಫೋನ್ ಮಾಡಿ ಇದನ್ನ ಮಾಧ್ಯಮದ ಮುಖಾಂತರ ಇವತ್ತು ಪೇಪರ್ನಲ್ಲಿ ಟಿವಿಯಲ್ಲಿ ಬರ್ತಕ್ಕಂಥದ್ದು ನೋಡಿ ನೀವು ಸ್ವಯಂ ಪ್ರೇರಣೆಯಿಂದ ನೀವು ನಾನೇ ನಿಮ್ಮ ಆಫೀಸ್ ತೊಗೊಂಡು ಬಂದು ಅದು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಆದರೂ ಕೂಡ ಇಲ್ಲ ಸರ್, ಅವ್ರು ನಾವು ಬರ್ತೀವಿ ಅಂತಂದ್ರೆ ಬಂದ್ಬಿಡ್ರಿ ಅಂಥೇಳಿ ಅವ್ರನ್ನ ಮನಸ್ಪೂರ್ವಕವಾಗಿ ಅವ್ರನ್ನ ಹೃದಯಪೂರ್ವಕವಾಗಿ ಅವ್ರನ್ನ ಕರೆಸಿ ಇದನ್ನ ನಿನ್ನೆ ಕೂಡ ನಾನು ಹೇಳಿದೆ ಅದು ಡುಪ್ಲಿಕೇಟ್ ಇದೆ ಅನ್ನೋದಂತಕ್ಕಂಥದ್ದು ನನಗೆ ಮನವರಿಕೆ ಆಗಿತ್ತು. ಆದರೆ ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡಬೇಕು ಅಂಥೇಳಿ ಇವತ್ತು ಅವ್ರಿಗೆ ಕರೆಸಿದ್ದೀನಿ. ಅವರೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಅದನ್ನು ಕನ್ಫರ್ಮ್ ಕೂಡ ನಾನು ಮಾಡ್ಕೊಂಡ ನಂತರ ಸ್ವಯಂ ಪ್ರೇರಣೆಯಿಂದ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಇದು ಡುಪ್ಲಿಕೇಟ್ ಅದ, ಮತ್ತೊಮ್ಮೆ ನಾನು ಪರಿಶೀಲನೆ ನೀವು ಮಾಧ್ಯಮದಲ್ಲಿ ನೋಡಿದ್ರ ನಾನು ಕೂಡ ಅದನ್ನು ಯಾರ್ಯಾರಿಗೆ ಉನ್ನತ ಮಟ್ಟದಲ್ಲಿ ನಾನು ತೋರಿಸ್ಬೇಕು ಅವ್ರಿಗೆ ನಾನು ಕೇಳಿದಾಗ ಇದು ಡುಪ್ಲಿಕೇಟ್ ಅದ ಅಂತಕ್ಕಂಥದ್ದು ನನಗೆ ಗೊತ್ತಾದ ನಂತರ ಅದು ನಾನೇ ಹಿಂದೆ ಏನೋ ರಾಜ ಮಹಾರಾಜರ ಕಾಲದಲ್ಲಿ ಹಾಕ್ತಿದ್ರು ಅದನ್ನೆಲ್ಲ ನೋಡಿ ನಮ್ಮ ಏನೋ ವಾಸ್ತು ಪ್ರಕಾರ ಹಾಕ್ಬೇಕು ಅಂತಕ್ಕಂಥ ಒಂದು ಇದರಲ್ಲಿಂದ ಹತ್ತು 11 ವರ್ಷದಿಂದ ನಾನು ತೊಗೊಂಡಿದ್ದೆ. ಅದನ್ನು ಅದು ತೊಗೊಂಡು ನನ್ನ ಮಗ ಹಾಕ್ಕೊಂಡಿದ್ದ ಒಂದು ದಿವಸ ಹಾಕ್ಕೊಂಡ ನಂತರ ಅದು ಡುಪ್ಲಿಕೇಟ್ ಅದೊಂದು ಗೊತ್ತಾದ ನಂತರ ಅದನ್ನು ತೆಗೆದಿಟ್ಟಿದ್ದೆವು. ಇವತ್ತು ನೀವು ಮಾಧ್ಯಮದವರು ಇಡೀ ರಾಜ್ಯದಾಗ ದೇಶದಾಗ ಸುದ್ದಿ ಹೊಡೆದು ಬಿಟ್ರಿ, ಅದಕ್ಕೆ ತಂದು ಅಧಿಕಾರಿಗಳಿಗೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅವ್ರು ಮೇಲ್ನೋಟಕ್ಕೆ ನನ್ನ ಬಳಿ ಇರ್ತಕ್ಕಂಥದ್ದು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಈಗ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ, ಅದ್ರ ಜೊತೆಯಲ್ಲಿ ವೆಟರ್ನರಿ ಹಾಸ್ಪಿಟಲ್ ಡಾಕ್ಟರ್ ಕೂಡ ಬರಬೇಕು. ಅದನ್ನು ಗೋಲ್ಡಲ್ಲಿ ನಾವು ಮಾಡಿದ್ದೀವಿ ಹಿಂದೆ, ಅದು ಗೋಲ್ಡ್ ತೆಗಿಬೇಕಂತ ತೆಗೆದು ಅವ್ರು ಡಾಕ್ಟರ್ ಬಂದ ನಂತರ ಅವರು ಅಧಿಕಾರಿಗಳು ತಾವ್ರಿಗೇನು ಹ್ಯಾಂಡ್ ಓವರ್ ಮಾಡಿದ್ವಿ, ಅವ್ರಿಗೆ ತಮಗೆ ಸುದ್ದಿ ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗಂತೂ 100 ಕ್ಕೆ 110% ಅದನ್ನು ಕನ್ಫರ್ಮ್ ಮಾಡ್ಕೊಂಡೀನಿ. ಅವರು ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಹೇಳಿ ಮತ್ತು ಅಧಿಕಾರಿಗಳು ಏನು ಸೂಚನೆ ಕೊಡ್ತಾರೋ ಆ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ. ಎರಡನೇ ಮಾತಿಲ್ಲ, ಯಾವಾಗಲೂ ಕಾಯ್ದೆ ಕಾನೂನು ನಮ್ಮ ಕೈಯಲ್ಲಿ ನಾವು ಯಾವಾಗಲೂ ತೊಗೊಂಡಿಲ್ಲ, ಹಿಂದೂ ತೊಗೊಂಡಿಲ್ಲ, ಮುಂದೂ ತೊಗೊಳಂಗಿಲ್ಲ. ಅದಕ್ಕೆ ಸಂಪೂರ್ಣ ಅವರಿಗೆ ಸಹಕಾರ ನಾವು ಕೊಡ್ತೀವಿ. ಇಲ್ಲ ಅದನ್ನು ಅದಕ್ಕೆ ಈಗ ಅವರು ಅದನ್ನು ಅವ್ರು ಹೇಳಬೇಕು, ಅದನ್ನು ನನಗೆ ಗೊತ್ತಿಲ್ಲ. ಯಾರೋ ಬೀದಿಯಲ್ಲಿ ಮಾರ್ಕೋತ್ ಬರೋರು ಅವ್ರೇನು ಸಿದ್ಧಾಟಿಗೆ ಆಟ ಆಡೋರು ಬಂದಿರ್ತಾರಲ್ಲ ಅವ್ರ ಕಡೆಯಿಂದ ನಾನು ತೊಗೊಂಡಿದ್ದದ್ದು. ಅವೇನೋ ಇಲ್ಲ ಬಾಬಾ ಇದು ತೊಗೋಬೇಕು ಹಾಂಗೆ ಹಿಂಗೆ ಅಂತಂದ ಬೇಡಪ್ಪ ಅಂತಂದೆ. ನಾ ಎಲ್ಲ ಕೂಡ 200-250 ರೂಪಾಯಿ ಕೊಟ್ಟಿಂದ ಅವ್ರಿಗೆ ಹತ್ತು 11 ವರ್ಷ. ಅದು 250 ಹೋಗಿ ರಾಜ್ಯದ ಹೊಸ ಸುದ್ದಿ ಹೊಡೆಯಕತ್ತಿರ ನೀವೆಲ್ಲರೂ. ನಿಮ್ಗೆಲ್ಲರಿಗೆ ಧನ್ಯವಾದಗಳು. ಅದು ಡುಪ್ಲಿಕೇಟ್ ಅದ, ಅದು ಡುಪ್ಲಿಕೇಟ್ ಅನ್ನೋದು ನನ್ಗೆ ಕನ್ಫರ್ಮ್ ಆಗ್ಯದ. ಅವ್ರ ಅಧಿಕಾರಿಗಳು ಏನು ಅದನ್ನ ಸೂಚನೆ ಕೊಡ್ತಾರೆ ಅದ್ರ ಮ್ಯಾಗ ನಾವೇ ಒರಿಜಿನಲ್ ಅದೇವಲ್ರಿ, ಹುಲಿ ಉಗುರು ತೊಗೊಳೋದು ಅವಶ್ಯಕತೆನೆ ಇಲ್ಲಲ್ಲ. ಹುಲಿ ಉಗುರು ತೊಗೊಳೋದೇನ ಅವಶ್ಯಕತೆ, ನಾವೇ ಹುಲಿಯೂರಿಗೆ ಮುಂದೆ ಹುಲಿ ಉಗುರಾಗಿ ತೊಗೋಬೇಕು. ಅದೇನೋ ನಾವು ವಾಸ್ತು ಪ್ರಕಾರ ಹಿಂದೆ ರಾಜ ಮಹಾರಾಜಗಳು ನೋಡ್ತೀರಿ ನೀವು ಎಲ್ಲ, ಹುಲಿ ಚರ್ಮ ಹಾಕೊಂಡು ಕೂತಿರ್ತಾರ. ಈಗ ಗುರುಜಿಯ ಸ್ಟೇಟ್ಮೆಂಟ್ ಕೊಟ್ಟರು, ಈಗ ಬಹಳ ಮಂದಿ ಶ್ರೀಗಳ ಬಳಿ ಹೋಗಿರ್ತೀವಿ. ಹಿಂದಿತ್ತು ಅದು ಏನೋ, ಈಗ ಅಧಿಕಾರಿಗಳು ಒಂದು ಮಾತು ಹೇಳಿದ್ರು ಏನೋ ಅದು ಹಿಂದೆ 1972 ಒಂದು ಕಾಯ್ದೆ ಚೇಂಜ್ ಆಗ್ಯದ ಅಂತ ಹೇಳಿದ್ರು ಈಗ ನನಗೆ. ಅದು ಚೇಂಜ್ ಆಗಿದ್ದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನಾವು ಹೆಚ್ಚು ಅದನ್ನು ಸ್ಟಡಿನೇ ಮಾಡಿಲ್ಲ. ಆದ್ರೆ ನನಗೆ ಗೊತ್ತಿದ್ದಿಲ್ಲ, ಇವತ್ತು ಅದು ಗೊತ್ತಾಯ್ತು. ಅದಕ್ಕೆ ಅದನ್ನು ಹಿಂದೆ ನಾವು ಈ ಮೈಸೂರಿನಲ್ಲಿ ನೋಡಿದ್ದೆವು, ಇಲ್ಲಿ ನಮ್ಮ ಇಂಡಿಯಾ ಒಳಗೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ನೋಡಿದ್ದೆವು, ಆಮೇಲೆ ಇಲ್ಲಿ ಗುಲ್ಬರ್ಗದಲ್ಲಿ ನೋಡಿದ್ದೆ, ಅದು ಇತ್ತು ಅದು. ಆದರೆ ಇವತ್ತು ಅದನ್ನು ಕನ್ಫರ್ಮ್ ಆಯಿತು, ಅದನ್ನೆಲ್ಲ ಬ್ಯಾನ್ ಆಗಿದೆ ಸರ್ಕಾರ ಅನ್ನೋದು. ಅದಕ್ಕೆ ಅದನ್ನು ಮನವರಿಕೆ ಮಾಡಿಕೊಂಡು ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರ ಈ ಸಲಹೆ ಮೇರೆಗೆ ನಮ್ಮ ಮುಂದೆ ಸಾಕು.
ಇದೇ ವೇಳೆ ಅರಣ್ಯ ಇಲಾಖೆ ಅಧಿಕಾರಿ ಶಿವಶರಣಯ್ಯ ಮಾತನಾಡಿ ಎಲ್ಲ ಕಡೆ ತನಿಖೆ ಆಗುತ್ತಿದೆ, ಅದೇ ತರನಾಗಿ ನಾವು ಕೂಡ ಇಲ್ಲಿ ಬಂದಿದ್ದೇವೆ, ಯಾವುದೇ ರೀತಿಯಾದ ಕಂಪ್ಲೇಂಟ್ ಇಲ್ಲ, ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದರೆ ಕಂಪ್ಲೇಂಟ್ ಆಗುವುದು, ಇದನ್ನು ಲ್ಯಾಬೊರೇಟರಿಗೆ ಟೆಸ್ಟ್ ಕಳಿಸ್ತಾ ಇದ್ದೇವೆ, ಇದು ರಿಯಲಾ ಅಥವಾ ಫೇಕಾ ಅನ್ನುವುದು ಗೊತ್ತಾಗುತ್ತೆ, ಅದು ಟೆಸ್ಟಿಂಗ್ ಬಂದ ಮೇಲೆ ನಮಗೆ ತಿಳಿದು ಬರುತ್ತದೆ ಎಂದು ಹೇಳಿದರು. ಮಾಧ್ಯಮದಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದಾಗ ಅದು ಲಾಕೆಟ್ ಧರಿಸಿದ್ದು ಶಾಶ್ವತ ಗೌಡರಲ್ಲಿ ಅವ್ರು ನೋಡಿದಾಗ, ಹಿಂಗಾಗಿ ಅಲ್ಲಿ ನಿಖಿಲ್ ಗೌಡರದಿತ್ತು ಮತ್ತೆ ಜಗ್ಗೇಶ್ ಅವ್ರದಿತ್ತು ಎಲ್ಲರದಿತ್ತು, ಹಿಂಗಾಗಿ ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದಾರೆ ಅರಣ್ಯ ಅಧಿಕಾರಿಗಳು. ನಾವು ಅದೇ ತರ ಸುಮೋಟಾಗಿ ನಾವು ಇಲ್ಲಿ ಬಂದಿದ್ದೀವಿ, ಇದಕ್ಕೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಬೇಕಾಗಿಲ್ಲ, ಇದು ಸುಮೋಟೋ ಕಂಪ್ಲೇಂಟ್. ಯಾಕಂದ್ರೆ ನಾವು ಕೊಡೋದೇ ಕಂಪ್ಲೇಂಟ್, ನಾವು ಕೋರ್ಟ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಅವರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ, ಆಮೇಲೆ ಚಾರ್ಜ್ ಶೀಟ್ ಅದೆಲ್ಲ ಆಗುತ್ತೆ ಇಫ್ ಇಟ್ ಇಸ್ ಫೌಂಡ್ ರಿಯಲ್. ಈಗ ನಾವು ಇದರ ಅಥೆಂಟಿಸಿಟಿ ಚೆಕ್ ಮಾಡ್ತಾ ಇದೀವಿ, ಅಥವಾ ಫೇಕೋ ರಿಯಲ್ಲೋ ಅಥವಾ ಸಿಂಥೆಟಿಕ್, ನಾನು ಹೌದು ಅನ್ಬೋದು ನೀವಿಲ್ಲ ಅನ್ಬೋದು, ನೀವು ಹೌದು ಅನ್ಬೋದು ನಾವಿಲ್ಲ ಅನ್ಬೋದು, ಅದಕ್ಕೆ ದರ್ ಇಸ್ ನೋ ಎಂಡ್ ಫಾರ್ ದಿಸ್. ಹಿಂಗಾಗಿ ನಾವು ಅದನ್ನ ಅಥೆಂಟಿಸಿಟಿ ಚೆಕ್ ಮಾಡ್ಲಿಕ್ಕೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನಿಗೆ ಕಳಿಸ್ತೀವಿ, ಇಲ್ಲ CCMB ಹೈದರಾಬಾದ್ ಅಂತ ಅಲ್ಲಿ ಒಂದು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಇದೆ, FSL ಲ್ಯಾಬ್ ಅಂತ ನಾವೇನ್ ಕರಿತೀವಿ, ಅಲ್ಲಿಗೆ ಕಳಿಸಿ ಅದನ್ನ ಅಥೆಂಟಿಸಿಟಿ DNA ಇಂದ ಟೆಸ್ಟ್ ಮಾಡ್ತಾರೆ, DNA ಅನಾಲಿಸಿಸ್ ಮಾಡಿ ಟೆಸ್ಟ್ ಮಾಡ್ತಾರೆ ಅವರು. ಹಿಂಗಾಗಿ ಅದಕ್ಕೆ ಯಾವುದೇ ಇದು ಊಹಾಪೋಹ ಬೇಡ, ಅದರ ಫೇಕ್ ಇದೆಯೋ ರಿಯಲ್ ಇದೆ ಅಂತ. ಅಲ್ಲಿಂದ ರಿಪೋರ್ಟ್ ಬಂದ್ಮೇಲೆ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ, ಎಲ್ಲದರಿಗೂ ಗೊತ್ತಾಗುತ್ತೆ. ಹಿಂಗಾಗಿ ಎಷ್ಟು ದಿನಕ್ಕೆ ರಿಪೋರ್ಟ್ ಬರುತ್ತೆ ಸರ್? ಅದು 1 ತಿಂಗಳು ಹಿಡಿಯುತ್ತೆ, ಮಿನಿಮಮ್ 1 ತಿಂಗಳ, ಮಿನಿಮಮ್ 1 ತಿಂಗಳು ಇರುತ್ತೆ. ಆಮೇಲೆ ನಾವು ಅದು ಇಫ್ ಇಟ್ ಇಸ್ ಎ ರಿಯಲ್ ಒನ್ ನಾವು ಕೇಸ್ ದಾಖಲೆ ಮಾಡಿ ಕೋರ್ಟ್ ಇಂದ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ತಗೊಂತೀವಿ. ಎಲ್ಲಿಂದ ಇನ್ವೆಸ್ಟಿಗೇಷನ್ ಪರ್ಮಿಷನ್ ತಗೊಂತೀವಿ, ಆಮೇಲೆ ಅದೆಲ್ಲ ಚಾರ್ಜ್ ಶೀಟು ಅದೆಲ್ಲ ಆಗುತ್ತೆ. ಇಫ್ ಇಟ್ ಇಸ್ ಫೌಂಡ್ ರಿಯಲ್ ಫೇಕ್ ಅಂತ ಬಂದ್ರೆ ನಾವು ಯಾವುದೇ ತನಿಖೆಯನ್ನ ಮುಂದುವರೆಸಲ್ಲ. ಈಗೆಲ್ಲ ನಾವು ಇಲ್ಲಿ ಬಂದು ಮರ್ಜರ್ ಸೀಸ್ ಮಾಡಿದ್ವಿ, ಅವರೇ ಖುದ್ದಾಗಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು, ಅದೇನು ಇದು ಮಾಡಲಿಲ್ಲ. ಆಮೇಲೆ ನಾವು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದ್ರ ಮರ್ಜರ್ ಡ್ರಾ ಮಾಡ್ತೀವಿ, ಅದ್ರ ಲೆಂತ್ ಎಷ್ಟು ಅಗಲ ಎಷ್ಟು ಉದ್ದ ಎಷ್ಟು ಅಂತ ಹೇಳ್ಬಿಟ್ಟು, ಆಮೇಲೆ ಯಾವ ಅಧಿಕಾರಿಗಳು ಬಂದಿದ್ರು ಯಾರು ಸಮಕ್ಷ ಮಾಡಬೇಕು ಅಂತ ನಾವು ಒಂದು ಮರ್ಜರ್ ಡ್ರಾ ಮಾಡಿ ಅದನ್ನ ವೆಟರ್ನರಿ ಡಾಕ್ಟರ್ ಬರ್ತಾ ಇದ್ದಾರೆ, ಅದನ್ನ ಬಂಗಾರ ಸಪರೇಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನಾವು ಓನ್ಲಿ ಹುಲಿ ಉಗುರು ಅಂತ ಏನು ಹೇಳಲಾಗ್ತಿದೆ ಅದನ್ನ ನಾವು ಇಲಾಖೆಗೆ ಹೋಯ್ದು ಮರ್ಜರ್ ಮಾಡಿ, ಅಗೇನ್ ಮರ್ಜರ್ ಮಾಡಿ ನಾವು ಇನ್ಸ್ಟಿಟ್ಯೂಟ್ಗೆ ಕಳಿಸ್ತೀವಿ. ಇನ್ನೊಬ್ಬ ವ್ಯಕ್ತಿಯ ಫೋಟೋ ಕೂಡ ವೈರಲ್ ಆಗಿದೆ, ಅವರೊಬ್ರು ಇಲ್ಲಿ ಇಲ್ಲಿ ಪ್ರವೀಣ್ ಅಂತ ಹೇಳಿ ಕಾಂಟ್ರಾಕ್ಟ್ ಇಲ್ಲ, ನಮಗೇನು ಬಂದಿಲ್ಲ, ನಮ್ಗೇನು ಮಾಹಿತಿ ಬಂತಂದ್ರೆ ಅಥವಾ ಮಾಧ್ಯಮದಲ್ಲ ನೋಡಿದ್ರೆ ನಾವು ಹೋಗ್ತೀವಿ.